ಅವ್ರಿಗೇನ್ ಟ್ವೀಟ್ ಮಾಡಿದ್ದಾರೆ, ಅವರ ರಿಯಾಕ್ಷನ್ ಏನಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಇದೇ ಘೋಷವಾಕ್ಯ ಬದಲಾವಣೆ ವಿಚಾರಕ್ಕೆ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರದ ಹಿಂದೂ ವಿರೋಧಿ ಮನಸ್ಥಿತಿಯ ದರ್ಶನವಾಗ್ತಾ ಇದೆ. ಕುವೆಂಪುರವರ ಘೋಷವಾಕ್ಯ ಬದಲಾವಣೆ ಸರಿ ಅಲ್ಲ, ಇದು ಒಡೆದಾಳುವ ನೀತಿ ಅಂತ ಬಿ ವೈ ವಿಜಯೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಈ ರೀತಿಯಾಗಿ ಕಿಡಿಕಾರಿದ್ದಾರೆ, ಇದು ಸರಿಯಲ್ಲ ಅನ್ನುವಂತಹ ಮಾತನ್ನ ಅವ್ರು ಹೇಳಿರುವಂಥದ್ದು. ತಮ್ಮ ಅಭಿಪ್ರಾಯ, ತಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ಹಿಂದೂ ವಿರೋಧಿ ಮನಸ್ಥಿತಿಯ ದರ್ಶನವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಕುವೆಂಪುರವರ ಘೋಷವಾಕ್ಯ ಬದಲಾವಣೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಇದು ಒಡೆದಾಳುವ ನೀತಿ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬಿಜೆಪಿಯ ಪ್ರತಿಯೊಬ್ಬ ನಾಯಕರುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಇದು ವಿಜಯೇಂದ್ರ ಅವರ ಟ್ವೀಟ್ ನೀವು ಗಮನಿಸ್ತಾ ಇದ್ದೀರಾ. ಜ್ಞಾನ ದೇಗುಲವಿದ್ದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಈ ಘೋಷವಾಕ್ಯ ಈಗ ಅಗತ್ಯವಾಗಿತ್ತ, ಈಗ ಇದು ಬೇಕಾಗಿತ್ತ? ಕುವೆಂಪು ಅವರ ಆದರ್ಶಗಳಿಗೇನಿದೆ, ಕುವೆಂಪು ಅವರ ನಿಲುವೇನಿದೆ ಅದನ್ನು ನಾವು ಪ್ರತಿಪಾದಿಸ್ಕೊಂಡು ಬಂದಿದ್ದೀವಿ. ಸಡನ್ ಆಗಿ ಈ ಬದಲಾವಣೆ ಯಾಕೆ? ಇಲ್ಲಿ ಗೊತ್ತಾಗುತ್ತೆ, ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಮತ್ತು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ತಮ್ಮ ಎಕ್ಸ್ ಖಾತೆ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಈ ರೀತಿಯಾಗಿ ಕಿಡಿಕಾರಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕಿದ್ದ ಹಾಗೆ ಕಾಂಗ್ರೆಸ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ. ಕಾಂಗ್ರೆಸ್ಸಿನವರು ಕೂಡ ಕೆಲವರು ಇದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ಇನ್ನು ಕೆಲವರು ಸಮರ್ಥನೆ ಮಾಡ್ಕೊಳ್ಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಕಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ಪೈಕಿ ಪ್ರಿಯಾಂಕ್ ಖರ್ಗೆ ಅವರು ಅಂತೂ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಧೈರ್ಯವಾಗಿ ಪ್ರಶ್ನಿಸಿ ತಾನೇ ಇರಬೇಕು. ಸಮಾಜ ಬದಲಾಗಬೇಕು, ಪ್ರಬುದ್ಧ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅಂತಂದರೆ ಮಕ್ಕಳಲ್ಲಿ ಈಗಿನಿಂದಲೇ ಪ್ರಶ್ನಿಸುವಂಥ ಮನೋಸ್ಥಿತಿ, ಮನೋಭಾವ ಬರಬೇಕು. ಅದಕ್ಕೆ ನಾವು ಆ ಥರ ಮಾಡಿದ್ದೀವಿ, ಅದರಲ್ಲಿ ಬದಲಾವಣೆ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಬಿಜೆಪಿಗರು ಇದನ್ನು ವಿರೋಧಿಸ್ತಾ ಇದ್ದಾರೆ, ಇದು ಸರಿಯಲ್ಲ, ಇದು ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಇವ್ರು ಯಾವಾಗಲೂ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾರೆ, ತಂದು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.